ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿರಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಬಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ನಮ್ಮ ರಾಜ್ಯ ರಾಜಕೀಯದಾಗ ಏನೆಲ್ಲ ನಡಿಲಿಕತ್ತದ, ಮೂಡ ಹಗರಣ ಅನ್ನೋದು ಎಷ್ಟು ಕೋಲಾಹಲ ಎಬ್ಸೆದ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಅದ. ಮೊದಲ ರಾಜ್ಯಪಾಲರ ಅನುಮತಿ ಕೊಟ್ರು, ಆಮೇಲೆ ಹೈಕೋರ್ಟ್ನು ಅನುಮತಿ ಕೊಡ್ತು. ಹಿಂಗಾಗಿ ಮುಖ್ಯಮಂತ್ರಿ ಸ್ಥಾನದಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ಮೂಡ ಕೇಸ್ನಾಗ ಈಗ ತನಿಖೆ ಎದುರಿಸ್ಲಿಕ್ಕತ್ತಾರ. ಇಂಥ ಟೈಮ್ನಾಗ ಪಾಪ ಅವರ ಧರ್ಮ ಪತ್ನಿ ಪಾರ್ವತಿಯವರು ಮನನೊಂದು ಆ ಎಲ್ಲಾ ಸೈಟ್ಗಳನ್ನು ಹೊಳ್ಳೆ ಕೊಟ್ಟು ಬಿಟ್ರು. ಇದೆಲ್ಲ ನಿಮಗ್ ಗೊತ್ತದ ರೀ. ಆದ್ರೆ ಇಂಥ ಟೈಮ್ನಾಗ ಸಿದ್ದರಾಮಯ್ಯನವರು ಮಾತಾಡಿದಂತ ಎರಡು ಮಾತುಗಳು, ಎರಡು ವಿಡಿಯೋಗಳು ಭಯಂಕರ ಅಡ್ಡಾಡ್ಲಿಕ್ಕತ್ತಾವ, ವೈರಲ್ ಆಗ್ಲಿಕ್ಕತ್ತಾವ. ಇದೊಂಥರ ಹೆಂಗದ ಅಂದ್ರ ಈ ಹೊಸ ಕಥಿಗೆ ಹಳಿ ತಿರು ಅಂತ ಹೇಳ್ಬೇಕ. ಹಳಿ ಕಥಿಗೆ ಹೊಸ ತಿರುವಲ್ರಿ, ಮತ್ತ ಹೊಸ ಕಥಿಗೆ ಹಳಿ ತಿರು. ಹಂಗಾದ್ರೆ ಅವ್ರು ಮಾತಾಡಿದ ಏನು, ನಾ ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ಮೊದ್ಲು ಅವ್ರು ಮಾತಾಡಿದ ಏನಂತ ಕೇಳ್ರಿ. ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿದಂತ ಸೈಟ್ ಅನ್ನು ಸರೆಂಡರ್ ಮಾಡಿದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರೆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು, ಕಾನೂನು ಬಾಹಿರವಾಗಿ ಮಾಡಿರೋದ್ರೆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ನೋಡ್ರಪ್ಪ, ಬೇರೆಯವರ ವಿಷಯ ಇರ್ಲಿ ಅಥವಾ ಬೇರೆಯವ್ರ ಸಮಸ್ಯೆ ಇರ್ಲಿ ಅಥವಾ ಬೇರೆಯವ್ರ ಮೇಲೆ ಕೇಸೆ ಇರ್ಲಿ, ಮಾತಾಡೋದು ಬಹಳ ಸುಲಭದ ರೀ. ಯಾವಾಗ ತಮ್ಮ ಬುಡಕ್ಕೆ ಬರ್ತೈತ್ಲ ಅವಾಗ ಬಹಳ ಹೈರಾಣದ. ಅದಕ್ಕೆ ನಾ ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಇದೆಲ್ಲ ನೋಡಿದಾಗ ನನಗ್ ಮತ್ತೊಂದು ಹಾಡು ನೆನಪಾಗ್ಲಿಕ್ಕತ್ತದ. ಗೊಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಈ ಹಾಡು ಕರೆಕ್ಟ್ ಅರ್ಥ ಆದ್ರ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಇದ್ರ ಅರ್ಥ ಏನಂತ ಹೇಳಿ. ಆದ್ರೆ ಇನಿ ಒಬ್ರು ಏನ್ ಹೇಳಿಕತ್ತಾರ ಅಂದ್ರ, ಕೊಟ್ಟಿದ್ದು ತನಗ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋಂಥದ್ದು ಎಷ್ಟ ಅರ್ಥಗರ್ಭಿತ ಮಾತು. ಆದ್ರೆ ಇಲ್ಲಿ ಹೆಂಗಾಗ್ಯದ ಅಂದ್ರ, ಯಾವ ಯೋಜನೆ ಯಶಸ್ವಿ ಆಗ್ತದ, ಪಾಸ್ ಆಗ್ತವ ಅದೆಲ್ಲ ತಮ್ಮ ಹೆಸರಿಗೆ, ಯಾವ ಯೋಜನೆ ಫೇಲ್ ಆಗ್ಲಿಕತ್ತವ, ಗೋತ ಹೊಡಿಲಿಕತ್ತವ ಅದೆಲ್ಲ ಬ್ಯಾರ್ಯರ್ ಹೆಸರಿಗೆ. ನಾ ಯಾಕೆ ಮಾತು ಹೇಳಲಿಕತ್ತೀನಂದ್ರ, ಈ ಸಿದ್ದರಾಮಯ್ಯನವ್ರದ್ದು ಹಳಿ ಹಳಿ ಮಾತುಗಳನ್ನ ವಿಡಿಯೋಗಳನ್ನು ನೀವು ನೋಡಿದ್ರಿ, ಆದ್ರೆ ಇದು ಅಗ್ದಿ ಫ್ರೆಶ್. ಮೈಸೂರಿನಾಗ ಮಾತಾಡ್ಯಾರ ನಿನ್ನೆ, ಹೆಂಗ್ ಮಾತಾಡ್ಯಾರ ಕೇಳ್ರಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಭಳೆ ಕಿಲಾಡಿ ಅವ್ರು, ಈ ಅಮ್ಮ ಎಂತ ಕಿಲಾಡಿ ಅಂತ ಮಾತಾಡ್ಲಿಕ್ಕತ್ತಾರ. ಮೊದಲು ಕೇಳ್ರಿ ಅವ್ರು ಮಾತಾಡಿದ್ದು. ನಾವು ಈ ಯಮ್ಮ ನಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ ಬಹಳ ಕಿಲಾಡಿ ಇದ್ದಾರೆ, ಹಿಂಗೆ ಕಿಲಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದ್ದು ಯಮ್ಮ. ನೋಡ್ರಪ್ಪ, ಅವ್ರ ಮಾತನ್ಯಾಗ ಒಂದಂತೂ ಅರ್ಥ ಆಯ್ತಿಲ್ಲ ನಿಮ್ಗ. ಮಾತಾಡ್ಕೋತ ನಕ್ಕೊಂತ ನಕ್ಕೊಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮ್ಯಾಲ ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅವ್ರ ತಲೆ ಕಟ್ಬಿಟ್ರ. ಇವ್ರು ಹಿಂಗೆ ಮಾತಾಡಿ ಮಾತಾಡಿನೇ ನನಗ ಯೋಜನೆ ಘೋಷಣೆ ಮಾಡುವಾಗ ಮಾಡಿಬಿಟ್ರು ಅಂತ ಹೇಳ್ತಾರ. ನೋಡ್ರಿ, ಬಹಳ ನೋಡ್ಲಿಕ್ಕೆ ಅಗದಿ ತಮಾಷೆ ಅಂತ ಅನಿಸ್ತದ. ಆದ್ರೆ ಇದ್ರ ಒಳ ಅರ್ಥ ಏನದ ಅಂದ್ರ ನಿಮಗೆಲ್ಲ ಗೊತ್ತದ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಾಗ ಎಂಥ ಒಂದು ಪರಿಸ್ಥಿತಿ ಬಂದದ. ಎಲ್ಲರಿಗೆ ಪಗಾರ ಕೊಡ್ಲಿಕ್ಕೆ ರಕ್ಕಿಲ್ಲ, ಎಲ್ಲದಕ್ಕೂ ಸಮಸ್ಯೆ ಆಗಿದೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಇಲ್ಲ. ಹಿಂಗಾಗಿ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಆರ್ಥಿಕ ಹೊಡೆತ ಆಗ್ಲಿಕ್ಕದ ಗೊತ್ತದ. ಇಂಥ ಟೈಮ್ನಾಗ ಈ ಗ್ಯಾರಂಟಿ ಯೋಜನೆಗಳು ಏನು ಮುಚ್ಕೊಂಡು ಹೋಗುವಂತ ಸಂದರ್ಭದಾಗ ಈ ಯೋಜನೆ ಇವ್ರಿಂದನೇ ಆಗಿದ್ದು, ಇವರೇ ಹೇಳಿ ಮಾಡಿಸಿದ್ದು ಅಂತ ಆರಾಮ್ಸೆ ಅವ್ರ ತಲೆ ಮೇಲೆ ಹಾಕಿ ಕುಂತು ಬಿಟ್ರು ನೋಡ್ರಿ. ಶಭಾಷ್ ರೀ, ಭಾರಿ ಹುಷಾರದಾರ್ ಬಿಡ್ರಿ ಅವ್ರ. ನಮ್ಮ ರಾಜ್ಯದ ಸಿಎಂ ಕಥೆ ಏನಂತ ಗೊತ್ತಾಯ್ತು. ಇನ್ನು ದೆಹಲಿ ಸಿಎಂ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರ ಪರಿಸ್ಥಿತಿ ಏನದಂತ ಸ್ವಲ್ಪ ನೋಡೋಣ. ನೋಡ್ರಿ, ಕೋಟಿಗಟ್ಟಲೆ ವಂಚನೆ ಮಾಡಿ ಜೈಲ್ ಸೇರಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲೇ ಒಂದ್ ಸ್ವಲ್ಪ ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರನೇ ಚಲಾಯಿಸ್ಬಿಟ್ರು. ಆದ್ರೆ ಹೊರಗೆ ಬಂದ್ರು, ಜಾಮೀನ್ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಅದೆಲ್ಲ ಸರಿರಪ್ಪ, ಆದ್ರೆ ಇದೆಲ್ಲ ಆದ್ಮೇಲೆ ಒಂದು ಟಿವಿ ಸಂದರ್ಶನದಾಗ ಎಂಥ ಅವಮಾನ ಅಂತಿರೋರು, ಎಂಥ ಮುಖಭಂಗ ಅಂತೀರಿ. ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಅಂದ್ರೆ ಏನ್ರಿ, ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ. ಆದ್ರೆ ಈ ಸಾಮಾನ್ಯ ಮನುಷ್ಯನಿಗೆ ಆದಂತಹ ಅವಮಾನ ಮಾತ್ರ ಅಸಾಮಾನ್ಯವಾದದ್ದು ಅಂತ ಹೇಳಬಹುದು. ನೋಡ್ರಪ್ಪ, ಟಿವಿ ಸಂದರ್ಶನದ ತುಣುಕು ಹೆಂಗದ ಅಂದ್ರ ಭಾರಿ ಅದ.
ಏನ್ ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಅವ್ರದೇ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಆಂಕರ್ ಪ್ರಶ್ನೆ ಕೇಳ್ತಾರ, ನಿಮ್ದೇ ಸ್ಟೇಟ್ಮೆಂಟ್ ಪೇಪರ್ನಾಗ ಎಷ್ಟೋ ಪೇಪರ್ನಾಗ ಹೆಡ್ಲೈನ್ ಬಂದದ, ನರೇಂದ್ರ ಮೋದಿ ಅವರಿಗೆ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ನಾ ಜೈಲಿನಾಗೆ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕ ಮೋದಿ ಅವರು ಬಯಸಿದ್ದಷ್ಟು ದಿನ ನೀವು ಜೈಲಿನಾಗ ಇದ್ದೀರಿ ಅಂತಂದ್ರ ಈಗ ಜಾಮೀನ್ ಮೇಲೆ ಹೊರಗೆ ಬಂದಿರಲ್ಲ, ಜಾಮೀನು ಅವರೇ ಕೊಡ್ಸ್ಯಾರ ಅಥವಾ ಇವನ್ ಸ್ವಲ್ಪ ದಿನ ಫ್ರೀಯಾಗಿ ಅಡ್ಡಾಡಿ ಅಂತ ಅವ್ರು ಬಯಸಿದ್ದ ಅಂತ ಕೇಳಬಿಟ್ರು. ಅದನ್ನ ಕೇಳಿ ಅವ್ರದ್ದು ಏನು ಮುಖಭಂಗ ಹೆಂತಾಪುರಿ ಆಗಿರ್ಬೇಕು. ಅಲ್ಲಿಂದ ತಿರುವಿ ಏನ್ ಹೇಳ್ತಾರ, ನನ್ನ ಮ್ಯಾಲ 100 ಕೋಟಿ ವಂಚನೆ ಕೇಸ್ ಅದ. ಒಂದೇ ಒಂದು 100 ಕೋಟಿ ವಂಚನೆ ಮಾಡಿದ್ದಕ್ಕ ಒಂದಿಷ್ಟು ಕ್ಯಾಶ್ ದುಡ್ಡಾಗ್ಲಿ ಅಥವಾ ಒಡವೆ ಆಗ್ಲಿ ಏನಾರ ಪ್ರಾಪರ್ಟಿ ಆಸ್ತಿ ಒಂದೇ ಒಂದು ಡಾಕ್ಯುಮೆಂಟ್ ಏನಂದ್ರೆ ಏನು ಸಾಕ್ಷಿ ಸಿಕ್ಕಿಲ್ಲ, ಎಲ್ಲ ಗಾಳ್ಯಾಗ ಹಾರಾಡ್ಲಿಕ್ಕತ್ತಾವ ಅಂತ ದೊಡ್ಡ ಫರೆ ಸ್ಟೈಲ್ನೇ ಹೇಳಿದ್ರು. ಅದಕ್ಕೆ ಆಂಕರ್ ಏನ್ ಅನ್ಬೇಕು, ಬಹಳ ಸಿಂಪಲ್ ಆಗಿ, ಕಳ್ಳ ಯಾವತ್ತಿದ್ರು ಕದ್ದು ಮಾಲನ್ನು ತನ್ನ ಮನೆಯಾಗ ಇಟ್ಕೋತಾನೇನು ಅಂತ ಕೇಳದ್ ನೋಡ್ರಿ. ಅದಕ್ಕೂ ಹೇಳ್ತಾರ ಬಹಳ ನಾ ಅನುಭವಿ ಚೋರದಿನಿ ಅಂತ. ಅದಕ್ ಸೀದಾ ಸೀದಾ ಒಂದ ಶಬ್ದದಾಗ ಹೇಳ್ಬಿಟ್ರ ಆಂಕರ್, ನೀವು ಅನುಭವಿ ಚೋರಲ್ಲ, ಬಹಳ ನಿರ್ಲಜ್ಜ ಅದೀರಿ ಅಂತ. ಈ ಇಡೀ ಸಂದರ್ಶನ ಇದು ಎಡಿಟಿಂಗ್ ಮಾಡಿದವ್ರಿಗ ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕ್ರಪ್ಪ. ನಾ ಹೇಳಿದ್ದೆ ಬಹಳ ಐತಲ್ಲ ನೋಡ್ಬಿಡ್ರಿ, ಅದ ಎಡಿಟಿಂಗ್ ಭಾರಿ ಮಸ್ತ್ ಅದ. ಠೀಕ್ ಆಪ್ಕಿ ಹಿ ಸ್ಟೇಟ್ಮೆಂಟ್ ಸೇ ಮೈ ಪೂಛ್ನಾ ಚಾಹೂಂಗಿ ಸಮಝ್ನಾ ಚಾಹೂಂಗಿ. ಆಜ್ ಕೈ ಅಖಬಾರೋಂ ಕಿ ಹೆಡ್ಲೈನ್ ಭೀ ಹೈ ಕಿ ಆಪ್ನೆ ಕಹಾ ಕಿ ನರೇಂದ್ರ ಮೋದಿ ಜಬ್ ತಕ್ ಚಾಹೆಂಗೆ ತಬ್ ತಕ್ ಆಪ್ ಜೇಲ್ ಮೇ ರಹೆಂಗೆ. तो आपको जमानत भी नरेंद्र मोदी ने दिलवाई है कि वो चाहते थे कि आप 21 दिन तक बाहर आए और प्रचार करें। ये फंस गया सीएम, इसे पार्टी की मीटिंग समझ के फंस गया। चवन्नी की रिकवरी हुई है, वो 100 करोड़ कहां गया, हवा में गायब हो गया। 100 करोड़ की रिश्वत अगर लेते या तो कहीं कैश मिलता, यहां कहीं प्रॉपर्टी के कागज मिलते, कहीं ज्वेलरी मिलती, कहीं खर्चे के सबूत, कुछ नहीं है, हवा में है सब कुछ। चोर क्या चोरी का सामान अपने घर में रखता है। ಅಯ್ಯಾ, ರಾಜಕೀಯದ ಸುದ್ದಿ ಹೇಳ್ಕೊಂತ ಹೇಳ್ಕೊಂತ ಇವತ್ ಏನ್ ಅನ್ನೋದ ಹೇಳೋದು ಮರ್ತ್ಬಿಟ್ಟಿ ನೋಡ್ರಿ. ಹೌದ್ರಿ, ಇವತ್ ಅಕ್ಟೋಬರ್ 2 ನಿಮಗೆಲ್ಲ ಗೊತ್ತೈತಿ, ಗಾಂಧೀಜಿ ಮತ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಭಾರತದಾಗ ಹುಟ್ಟಿದಂತಹ ಪ್ರತಿಯೊಬ್ಬರೂ ಮಹಾತ್ಮ ಗಾಂಧೀಜಿ ಅವರನ್ನ ನೆನಪು ಮಾಡ್ಕೋಬೇಕು. ಸ್ವಾತಂತ್ರ್ಯ ಟೈಮ್ನಾಗ ಅವ್ರು ಹೋರಾಟ ಮಾಡಿದ್ದು ಖರೆ ಅದ, ಅವ್ರ ಸಿದ್ಧಾಂತಗಳು ಬೇರೆ ಬೇರೆ ವಿಷಯಗಳು ಏನರ ಇರಲಿ, ಆದ್ರ ಇಲ್ಲಿ ನನ್ನ ಕನ್ಸರ್ನ್ ಏನಂದ್ರ ಪಾಪ ಗಾಂಧೀಜಿ ಹೆಸರನ್ನ ಎಷ್ಟು ಮಂದಿ ತಮ್ಮ ರಾಜಕೀಯಕ್ಕೆ ಬಳಸ್ಕೋತಾರ ನೋಡ್ರಿ. ನೋಡ್ರಿ, ತಮ್ಮ ಹೆಸರಿನ್ಯಾಗ ಗ್ಯಾಂಡಿ ಅಂತಿದ್ರು ಸಹಿತ ಗಾಂಧಿ ಅಂತ ಮಾಡ್ಕೊಂಡ್ಬಿಡ್ತಾರ. ಮತ್ತ ಭಾರತದವ್ರು ಇರುವುದಿಲ್ಲ, ಅವರು ಇಟಲಿಯವ್ರು ಆಗಿದ್ರು ತಮ್ಮ ಹೆಸರಿನ ಮುಂದೆ ಗಾಂಧಿ ಅನ್ನೋ ಸರ್ನೇಮ್ ಸೇರಿಸ್ಕೊಂಡ್ಬಿಡ್ತಾರ. ಹೌದಿಲ್ಲ ಹೇಳ್ರಿ, ಗಾಂಧೀಜಿಯವರ ಹೆಸರಿನ್ಯಾಗ ದೇಶದಾಗ ರಾಜಕಾರಣಿಗಳು ಯಾವ ಮೇಕಪ್ ಇಲ್ಲಾರ್ದೆ, ಕ್ಯಾಮ್ರಾ ಇಲ್ಲಾರ್ದೆ, ಆಕ್ಷನ್ ಕಟ್ ಹೇಳಾರ್ದೇನೋ ಭಾರಿ ಆಕ್ಟಿಂಗ್ ಮಾಡ್ತಾರ. ಆಕ್ಟಿಂಗ್ ಮಾಡಿದ್ರು ಒಂದ್ ಸ್ವಲ್ಪ ಸಹಿಸ್ಕೋಬಹುದ್ರಪ್ಪ. ಇಲ್ಲಿ ನೋಡ್ರಿ, ಉತ್ತರ ಪ್ರದೇಶದಾಗ ಸಮಾಜವಾದಿ ಪಾರ್ಟಿ ನಾಯಕ ಒಬ್ಬವ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ಲಿಕ್ಕತ್ತಾನಂತ. ಅಲ್ಲ, ಗಾಂಧೀಜಿ ತೀರ್ಕೊಂಡು ಎಷ್ಟೋ ವರ್ಷ ಆಗ್ಯದ, ಏನ್ ಇವತ್ತೇ ಈ ಕ್ಷಣ ಅವ್ನ ಎದುರ ಜೀವ ಬಿಟ್ಟಾರ ಅನ್ನೋವಾಗ ಆಕ್ಟಿಂಗ್ ಮಾಡ್ಲಿಕ್ಕತ್ತಾನ, ಓವರ್ ಆಕ್ಟಿಂಗ್ ಮಾಡ್ಲಿಕ್ಕತ್ತಾನ. ಅಕಸ್ಮಾತ್ ಏನಾರೆ ಗಾಂಧೀಜಿ ಇದನ್ನ ನೋಡಿದ್ರಂದ್ರ ಅವ್ರ ಕೈಯಾಗ ಉರುಗೋಲೈತ್ ನೋಡ್ರಿ, ಅದನ್ನ ತಗೊಂಡು ಹೊಡೆದು ಬಿಡ್ತಿದ್ರು. ಇದು ನಮ್ಮ ದೇಶದ ರಾಜಕಾರಣ ಅಂದ್ರ. ಇಲ್ಲೊಂದು ಸುದ್ದಿ ನೋಡಿದನ್ರಪ್ಪ, ವಿಡಿಯೋ ನೋಡಿದೆ, ಅಲ್ಲ ನಮ್ಮ ಬೆಂಗಳೂರು ಎಷ್ಟು ಸೇಫ್ ಐತಿಯೋ ಹೆಂಗೋ ಅಂತ ಚಿಂತೆ ಹತ್ಲಿಕತ್ತದ ನನಗ. ನೋಡ್ರಿ, ಹಾಡು ಹಗಲೇ BMTC ಬಸ್ಸಿನ ಗಾಜು ಪುಡಿ ಪುಡಿ ಮಾಡಿ ಆ ಕಂಡಕ್ಟರ್ಗೆ ಒಬ್ಬ ಚಾಕುವಿಂದ ಚುಚ್ಚು ಬಿಟ್ಟಾನ ನೋಡ್ರಿ. ಹೆಂಗದ ಆ ಪಾಪ ಕಂಡಕ್ಟರ್ ವೈದ್ಯ ದವಾಖಾನ್ಯಾಗ ಟ್ರೀಟ್ಮೆಂಟ್ ತಗೊಳಿಕತ್ತಾರ. ನಮ್ಮ ಕನ್ನಡಿಗ ಡ್ರೈವರ್ ಒಬ್ರಿಗೆ ಹಿಂಗ ಹಾಡು ಹಗಲೇ ಚಾಕು ಚುಚ್ಚುತ್ತಾರ ಅಂದ್ರೆ ಏನ್ ಹೇಳ್ಬೇಕು. ಮೊದಲೇ ಸಿಕ್ಕಾಪಟ್ಟೆ ಸುದ್ದಿಗಳು ಆ ರಾಜ್ಯದಿಂದ ಈ ರಾಜ್ಯದಿಂದ ಬೇರೆ ಎಲ್ಲಾ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಿನಾಗ ಒಕ್ಕರಿಸ್ಕೊಂಡಾವಂತ ಸಿಟ್ಟಿಗೆದ್ದಾರೆ ಎಲ್ಲಾರು. ಅಂಥದ್ರಾಗ ಇವ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ ಅನ್ನುವಂತ ಮನುಷ್ಯ ಹಿಂಗ ಹಾಡು ಹಗಲೇ ಚಾಕು ಹಿಡ್ಕೊಂಡು BMTC ಬಸ್ಸಿನ ಗಾಜಿನ ಎಲ್ಲ ಪುಡಿ ಪುಡಿ ಮಾಡೋದಷ್ಟೇ ಅಲ್ಲದೆ ಡ್ರೈವರ್ಗೆ ಚಾಕು ಚುಚ್ಚನಂತ. ಅವ ಮಾಡಿದ ಕೆಲಸಾನೇ ತೀರಾ ಅರಿಷ್ಟತನ ಕೊಳಕತನ. ಇನ್ ಅದ್ರ ಹಿಂದಿನ ಕಾರಣ ಕೇಳಿದ್ರಂತೂ ಹೊಳ್ಳ ಚಾಕು ತೊಗೊಂಡು ಚುಚ್ಚುವಷ್ಟು ಸಿಟ್ಟು ಬರ್ತದ ನೋಡ್ರಿ. ಮತ್ತಿನ್ ಏನ್ರಿ, ಬಹಳ ದಿನದಿಂದ ಕೆಲ್ಸಕ್ಕೆ ಟ್ರೈ ಮಾಡ್ಲಿಕ್ಕತ್ತಿದ್ದಂತ, ಇವತ್ ಇಂಟರ್ವ್ಯೂ ಕೊಟ್ಟಾನಂತ, ಇವತ್ನು ಕೆಲಸ ಸಿಕ್ಕಿಲ್ಲಂತ. ಹಿಂಗಾಗಿ ಕೆಲಸ ಸಿಕ್ಕಿಲ್ಲ, ನಾ ಇನ್ನು ಜೈಲ್ನಾಗ ಇರಬೇಕು ಅನ್ನೋ ಕಾರಣಕ್ಕ ಇಂಥವೆಲ್ಲ ಕೆಲಸ ಮಾಡ್ಯಾನಂತ ಹೇಳ್ತಾನಂತ ನೋಡ್ರಿ. ಎಂಥ ಹಣೆ ಬರ ಇರ್ಬೇಕಂತೀನಿ, ತಲಿ ತಲಿ ಜಜ್ಕೋಬೇಕು ಇಂಥವ್ರ ಮಾತು ಕೇಳಿದ್ರ. ಅಲ್ಲ ಹಂಗಂತ ಹೇಳಿ ಕೆಲಸ ಇಲ್ಲ, ಊಟಕ್ಕೆ ಗತಿ ಇಲ್ಲ, ಗಳಿಕೆ ಇಲ್ಲ, ಆದಾಯ ಇಲ್ಲ ಅಂದ್ರ ಜೈಲಿಗೆ ಹೋಗುದು ಒಂದು ಪರಿಹಾರನ ಇಂಥವ್ಕ? ಎಂಥ ತಲೆ ಕೆಟ್ಟವರು, ಎಲ್ಲೆಲ್ಲಿಂದ ಬರ್ತಾರೋ ಯಾರಿಗ ಗೊತ್ತು. ನೋಡ್ರಪ್ಪ, ನೀವೆಲ್ಲ ಓಡಾಡೋ ಮುಂದ ದಾರಿಯಾಗ ಇಂಥವ್ರು ಏನಾರ ಸಿಕ್ಕರು ಅಂದ್ರ ಸ್ವಲ್ಪ ಇವರಿಂದ ದೂರ ಇರಿ, ಎಚ್ಚರದಿಂದ ಇರ್ರಿ ಅಂತ ಕೇಳ್ಕೊಳಿಕತ್ತಿ ನೋಡ್ರಿ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.